ಎರಡು ಸಿನಿಮಾದಲ್ಲಿ ಅವನು ಏನು ಮಾಡೋದ ಗೊತ್ತಿಲ್ಲ, ತುಂಬ ನಿಷ್ಠೆಯಿಂದ ಹೋಗೋನು ಬರೋನು, ರಾತ್ರಿ ಹಗಲು ಕಷ್ಟಪಡೋನು. ಬಟ್ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೂರನೇ ಪಿಕ್ಚರ್ ಮಾಡೋ ಅಷ್ಟರಲ್ಲಿ ಅವನ ಜೊತೆ ಅವನ ತಮ್ಮ ಸೇರ್ಕೋತಾನೆ, ಅವನ ಜೊತೆ ನನ್ನ ತಂಗಿ ಸೇರ್ಕೋತಾಳೆ. ಇವಳಿಗೆ ರಕ್ಷಾ ಅನ್ನೋದು ಕೂಡ ನಮಗೆ ನನ್ನ ಮಗಳಿದ್ದಾಗೆ ಅವಳು ಅವಳು ನಮ್ಮ ಅಂಜು ಗೀತಾಂಜಲಿ ಇಬ್ಬರು ತುಂಬ ಒಳ್ಳೆ ಸ್ನೇಹಿತರು. ಸೊ ಇವಳು ನಮ್ಮ ಮಕ್ಕಳ ಥರನೇ ಬೆಳೆದಿರೋದು. ಇವರೆಲ್ಲ ಸೇರಿಕೊಂಡು ಮನುಗೆ ಒಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ, ಅವನು ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಕೂಡ ಫಾರಿನಲ್ಲಿ ಇದ್ದಾನೆ ಅನಿಸುತ್ತೆ, ಅವರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಎಲ್ಲೂ ಇವರು ಇವತ್ತುವರೆಗೂ ನನ್ನ ಹತ್ರ ಬಂದಿಲ್ಲ. ಸಿನಿಮಾ ಕಥೆಯೇನೋ ಅವಾಗವಾಗ ಎಲ್ಲೋ ಒಂದು ಸ್ವಲ್ಪ ನಾನಾಗಿ ನಾನು ಬಾಯಿ ಬಿಡಿಸ್ಕೊಂಡಿದ್ದೀನಿ ಅವ್ರಿಗೆ, ನಾನು ಕೇಳೋದು ಹೋಗೂ ಇಲ್ಲ. ಯಾಕಂದರೆ ಇವ್ರಿಗೆ ಇವ್ರ ಅಪ್ಪ ಬಾಯಿ ಸರಿಯಿಲ್ಲ, ಏನಾರು ಹೇಳ್ತಾರೆ ಇವ್ರು ಮುಂದೋಗ್ಬಿಟ್ಟಿರ್ತಾರೆ, ನಾನು ಮತ್ತೆ ಹಿಂದೆ ಕೇಳಿತೀನಿ ಅನ್ನೋದೊಂದು ಭಯ ಅವ್ರಿಗೆ. ಅವ್ರಿಗಿಂತ ಭಯ ನನಗೆಷ್ಟು ಇರಬೇಕು ಅನ್ನೋದು ಅದು ಅವ್ರಿಗೂ ಗೊತ್ತಿರಬೇಕು. ಬಟ್ ಒಂದು ಖುಷಿ ಆಗಿದ್ದೇನು ಅಂದರೆ ಸಿನಿಮಾ ಸುಮ್ಮನೆ ಆಗ್ಬಿಡೋದಿಲ್ಲ, ಅದರಿಂದೇ ಒಂದಷ್ಟು ಕೆಲಸ ಮಾಡಬೇಕು. ನನ್ನ ಸಿನಿಮಾದಲ್ಲಿ ಏನಿದೆ, ಇವತ್ತು ಒಬ್ಬ ಹೀರೋ ಹೇಳ್ಕೊಂಡು ಕತೆ ಹೇಳ್ತಾನೆ ನನ್ನ ಸಿನಿಮಾದಲ್ಲಿ ಹಿಂಗಿದೆ, ಎಮೋಷನ್ಸ್ ಇದೆ, ನಾನು ಇಷ್ಟು ಮಾಡಿದ್ದೀನಿ ಅಂದರೆ ಅವನಿಗೆ ಕತೆ ಗೊತ್ತಿದೆ ಅಂತ ಆಯಿತು. ಕತೆ ಇದ್ರೇ ಕತೆ ಹೇಳೋಕ್ಕಾಗೋದು, ಕತೆ ಇದ್ದರೆ ಏನು ಹೇಳ್ತಾರೆ ಅವರು, ಎಲ್ಲ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ನಕ್ಕೊಂಡು ಹೋಗ್ಬೋದು ಅಂತ ಅಲ್ಲ. ಯು ಶುಡ್ ಟ್ರೈ ಟು ಎಮೋಟ್ ಯುವರ್ ಸ್ಟೋರೀಸ್, ವಾಟ್ ಈಸ್ ಎ ಎಮೋಷ್ನಲ್ ಪಾಯಿಂಟ್ ಇನ್ ದ ಸ್ಟೋರೀಸ್ ಹೇಳಬೇಕು. ಪ್ರತಿ ಸಲ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಯಾವತ್ತು ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದು ಏನಾದರೂ ಹೀರೋ ಅದು ಎಲ್ಲರೂ ಹೇಳಿದ್ರು ನೀವು ಕ್ರೇಜಿ ಸ್ಟಾರ್ ಆದ್ರಿ ಅದು ಇದು, ನಾನು ಕ್ರೇಜಿ ಸ್ಟಾರ್ ಆಗಿದ್ದು ಇಲ್ಲ ಏನೇ ಸ್ಟಾರ್ ಆಗಿದ್ದರೂ ಕೂಡ ಎಲ್ಲ ಇವರುಗಳಿಂದಲೇ. ಇವರುಗಳೇ ನಮ್ಮನ್ನು ಸ್ಟಾರ್ ಮಾಡೋದು ಯಾವಾಗಲೂ ಅಂದರೆ ನಮ್ಮ ಅಕ್ಕಪಕ್ಕ ಆ್ಯಕ್ಟ್ ಮಾಡೋ ಕ್ಯಾರೆಕ್ಟರ್ಸೇ ನಮ್ಮನ್ನು ಸ್ಟಾರ್ಸ್ ಮಾಡೋದು. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅವ್ರ ಕೊಡೋ ಪಾತ್ರದಿಂದನೇ, ಅವ್ರು ಕೊಡೋ ಇದರಿಂದನೇ ನಾವುಗಳು ಯಾವತ್ತೂ ಸ್ಟಾರ್ ಆಗಿರೋದೇ ಹೊರತು ಒಬ್ಬ ಹೀರೋ ಯಾವತ್ತೂ ತಾನಾಗಿರೋ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಫಸ್ಟ್ ಸಿನಿಮಾ ಮಾಡೋದಾಗಿಂದಲೂ ಕೂಡ ನಾನು ಫಸ್ಟ್ ಪ್ರೇಮಲೋಕ ಮಾಡಿದಾಗ ನಾನು ಏನಾದರೂ ಅವತ್ತಿಂದ ಏನಾದ್ರು ಒಂದು ಸ್ಟಾರ್ ಅಂತ ನಿಮ್ಗೆ ನನಗೆ ಒಂದು ಕ್ರೇಜಿ ಸ್ಟಾರ್ ಅಂತ ಪಟ್ಟ ಕೊಟ್ಟಿದ್ರೆ ಅವತ್ತು ಯಾರ್ಯಾರು ಇದ್ರು ಸಿನಿಮಾದಲ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಇದ್ರು, ಅಂಬರೀಷ್ ಇದ್ರು, ಆಮೇಲೆ ನಮ್ಮ ಶ್ರೀನಾಥ್, ಲೋಕೇಶ್, ಪ್ರಭಾಕರ್ ಇದ್ರು ಎಲ್ಲ ಸೇರಿ ನನ್ನ ಸ್ಟಾರ್ ಮಾಡಿದ್ರು. ಸಿಪಾಯಿ ಮಾಡಬೇಕಾದ್ರೆ ತಾರಮ್ಮ ಇದ್ರು, ರಂಗಾಣರಲ್ಲು, ಸಾಧು ಕೋಕಿಲ ಎಲ್ಲರಿಗೆ, ಸಾಧು ಕೋಕಿಲ ಮೊನ್ನೆ ಕೂಡ ಫೋನ್ ಮಾಡಿದೆ, ನಾನು ಫೋನ್ ಮಾಡಿದ್ರೆ ಬರ್ತಾರೆ, ಸುಮ್ಮನೆ ಒಂದು ಫೋನ್ ಮಾಡ್ತೀನಿ ಎಲ್ಲಿದ್ದೀರಾ, ನಾನು 5 ನಿಮಿಷ ಮಾತಾಡಬೇಕು, 5 ನಿಮಿಷಕ್ಕೆ ನಮ್ಮ ಮನೇಲಿ ಇರ್ತಾರೆ. ಇದು ಅವರೆಲ್ಲ ನನ್ನ ಮೇಲೆ ಇಟ್ಟರು ಪ್ರೀತಿ, ಅದೇ ಪ್ರೀತಿನ ಅವ್ರು ನನ್ನ ಮಕ್ಕಳಿಗೂ ಕೊಟ್ಟಿದ್ದಾರೆ ಇವತ್ತು. ಸೊ ಇದಕ್ಕಿಂತ ಏನು ಬೇಕು ಒಬ್ಬ ಸ್ಟಾರ್ಗೆ ಆಗಲಿ ಒಬ್ಬ ಆರ್ಟಿಸ್ಟ್ಗೆ, ನಾನು ಇವತ್ತಿಗೂ ಹೇಳ್ತೀನಿ ಮನು ನೀನು ಸ್ಟಾರ್ ಅಲ್ಲ, ಯು ಆರ್ ನಾಟ್ ಎ ಸ್ಟಾರ್, ಯು ಆರ್ ಜಸ್ಟ್ ಎ ನ್ಯೂ ಕಮರ್ ಟು ದ ಇಂಡಸ್ಟ್ರಿ, ಹೊಸಬನೇ ನೀನು, ಹೋಗಿ ಮುಂದಕ್ಕೆ ಜನ ನಿನ್ನ ಸ್ಟಾರ್ ಮಾಡ್ತಾರೆ. ನಾವ್ಯಾವತ್ತು ಸ್ಟಾರ್ ಆಗಿ ಹೋಗ್ಲೇಬಾರ್ದು ಎಲ್ಲೋ, ಇವತ್ತಿಗೂ ನಾವೆಲ್ಲೂ ಸ್ಟಾರ್ ಆಗಿ ಹೋಗೋದಿಲ್ಲ. ನಾನು ಕ್ರೇಜಿ ಸ್ಟಾರ್ ಅಂದರೆ ಅದು ನೀವು ಕೊಟ್ಟಿರೋ ಪಟ್ಟ, ನಾನು ಹೋಗೋದು ಒಬ್ಬ ರವಿಚಂದ್ರನ್ ಈಶ್ವರಿ ಸಂಸ್ಥೆಯ ವೀರಾಸ್ವಾಮಿ ಮಗನಾಗೆ ಎಲ್ಲ ಕಡೆ ಹೋಗ್ತೀನಿ ಹೊರತು ನಾನು ಯಾವತ್ತೂ ಕ್ರೇಜಿ ಸ್ಟಾರಾಗಿ ಎಲ್ಲೂ ಹೋಗೂ ಇಲ್ಲ.